ಅಮ್ಮ ತಾರಸಿ ತೋಟಕ್ಕೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತು ಸೇವಂತಿಗೆ ಗಿಡನ ಯಾವ ಥರ ಇಟ್ಕೊಂಡ್ರೆ ಮಣ್ಣಲ್ಲಿ ಚೆನ್ನಾಗಿ ಬರುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೊಂದು ಸೇವಂತಿಗೆ ಗಿಡ. ಇದು ಕಲ್ಲರು ಬಂದು ಅರ್ಶಿನ ಕಲ್ಲರು, ಎಲ್ಲೋ ಕಲ್ಲರು. ತುಂಬ ಮೊಗ್ಗು ಬಿಟ್ಟಿದೆ, ಸಣ್ಣ ಗಿಡಕ್ಕೆ ತುಂಬ ಮೊಗ್ಗು ಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಮೊಗ್ಗು ಬಿಟ್ಟಿದೆ. ನಾನು ಸಣ್ಣ ಗಿಡ ಇಷ್ಟೇಷ್ಟು ಗಿಡನ ತಂದು ಇದರಲ್ಲಿ ನೆಟ್ಟಿರೋದು, ಪ್ಲಾಸ್ಟಿಕ್ಕು ಟ್ರೇನಲ್ಲಿ ಇಟ್ಟಿದ್ದೀನಿ. ಮಣ್ಣು ಮತ್ತು ಕಿಚನ್ ವೇಸ್ಟೇ ಜಾಸ್ತಿ ಹಾಕಿರೋದು. ಇದಕ್ಕೆ ಚೆನ್ನಾಗಿ ಬಂದಿದೆ. ನಾವು ಇನ್ನೊಂದು ಗಿಡ ಮಾಡ್ಕೋಬೇಕಾದ್ರೆ ಸಣ್ಣ ಸಣ್ಣ ಪಕ್ಕದಲ್ಲಿ ಸಣ್ಣ ಸಣ್ಣ ಮೊಳಕೆಗಳು ಬಂದಿರುತ್ತೆ. ನೋಡಿ ಫ್ರೆಂಡ್ಸ್, ಮೊಳಕೆಗಳು ಬಂದಿರುತ್ತೆ ಈ ಥರ. ಅದನ್ನೇ ಕಿತ್ತುಬಿಟ್ಟು ನಾವು ಪಕ್ಕದಲ್ಲಿ ಇಟ್ಕೋಬೋದು. ಇಟ್ಕೊಂಡು ಇಲ್ಲ ಪಕ್ಕ ಇಲ್ಲೇ ಪ್ಲೇಸ್ ಇದ್ದರೆ ಇಲ್ಲೇ ಇಟ್ಕೋಬೋದು, ಇಲ್ಲಾಂದರೆ ಯಾವುದನ್ನು ಖಾಲಿ ಪಾಟ್ ಇದ್ದರೆ ಅದರಲ್ಲಿ ಇಟ್ಕೊಂಡು ಇನ್ನೊಂದು ಗಿಡ ಮಾಡ್ಕೋಬೋದು. ನಾನು ಸೇಮ್ ಇದೇ ಥರ ಮೆಥಡ್ ಅಂದರೆ ಇದು ಕಿಚನ್ ವೇಸ್ಟು ಮಣ್ಣು ಎಲ್ಲ ಹಾಕ್ಬಿಟ್ಟು ಈ ಗಿಡ ಹತ್ರ ಹಿಂಗೆ ಇಟ್ಬಿಡ್ತೀನಿ. ಅದಕ್ಕೆ ಇನ್ನೇನು ಗೊಬ್ಬರ ಹಾಕೋದಿಲ್ಲ. ನಾನು ಒಂದು 6 ತಿಂಗಳವರೆಗೂ ನಾನು ಏನೂ ಹಾಕೋದಿಲ್ಲ ಗೊಬ್ಬರ. ಕಿಚನ್ ವೇಸ್ಟ್ ಇದ್ದಾಗ ಸ್ವಲ್ಪ ಅದರಲ್ಲಿ ಹಾಕ್ಬಿಟ್ಟು ಮಣ್ಣಾಕಿ ಇಟ್ಬಿಡ್ತೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ನಾವು ಇನ್ನೊಂದು ಗಿಡ ಮಾಡ್ಕೋಬೇಕಾದ್ರೆ ಒಂದು ಖಾಲಿ ಪಾಟ್ ತಗೊಳ್ಳೋದು. ಇಲ್ಲಿ ಪಕ್ಕದಲ್ಲಿ ಬಂದಿರೋವಂಥದ್ದು ಗಿಡಗಳನ್ನ ಕಿತ್ಕೊಂಡು, ನೋಡಿ ಬೇರಿರೋವಂಥವು ಕಿತ್ಕೊಂಡು ನೋಡಿ ಈ ಥರ ಬೇರಿರುತ್ತೆ, ಸೈಡಲ್ಲಿ ಬಂದಿರ್ತವೆ. ಆ ಥರ ಕಿತ್ಕೊಂಡು ನಾವು ಇನ್ನೊಂದು ಪಾಟಲ್ಲಿ ಇಟ್ಕೊಂಡ್ರೆ ಇನ್ನೊಂದು ಗಿಡ ಆಗುತ್ತೆ. ಇವಾಗ ಬೇರೆ ಮಳೆಗಳು ಚೆನ್ನಾಗಿ ಬರ್ತಾಯಿದೆ, ಬೇಗ ಅಂಟ್ಕೊಳ್ಳುತ್ತೆ. ನಾವು ಈ ಥರ ಎಷ್ಟು ಗಿಡಗಳು ಬೇಕಾದ್ರೂ ಮಾಡ್ಕೋಬೋದು. ನೋಡಿ ಇನ್ನು ಚಿಕ್ಕ ಚಿಕ್ಕದಾಗಿ ಬರ್ತಾ ಇದ್ದಾವೆ ಮೊಳಕೆಗಳು, ಸೈಡಲ್ಲೆಲ್ಲ ಬರ್ತಾ ಇದ್ದಾವೆ. ಇದು ಮೊನ್ನೆ ತಾನೆ ಇಟ್ಟೆ, ಅಂಟ್ಕೊಂಬಿಟ್ಟಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.